ಮೂರು ವರ್ಷ ಆಗೋಯ್ತು. ಇಂಡಿಪೆಂಡೆಂಟ್ ಆಗಿ ನನ್ನ ಪಾಡಿ ನಾನು ಸೇವೆ ಮಾಡ್ಕೊಂಡಿದ್ದೆ. ಈಗ ನನಗೆ ಒಂದು ಒಳ್ಳೆಯ ದಿಕ್ಕಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ಎಂ ಬಿ ಪಾಟೀಲ್ ರತ್ನ ಒಂದು ದೀರ್ಘತ್ವದ ನೇತೃತ್ವ ಈ ರಾಜ್ಯದಲ್ಲಿ ಕಾಣಿಸ್ತಾ ಇದೆ. ಮುಂದೆ ಒಳ್ಳೆ ಭವಿಷ್ಯ ಈ ರಾಜ್ಯಕ್ಕೆ ಬರುತ್ತೆ ಅನ್ನೋ ದಿಟ್ಟಲ್ಲಿ ನಾನು ಹೊರಟಿದ್ದೀನಿ. ಎಸ್, ಈಗ ಇದಕ್ಕಿದ್ದಾಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋ ತೀರ್ಮಾನ ತೆಗೆದುಕೊಂಡ್ರಿ, ಬಟ್ ಕಾಂಗ್ರೆಸ್ ಏನಿಲ್ಲ ನಮ್ಮ ಮನಸ್ಥಿತಿಗೆ ಏನೋ ಸಮಸ್ಯೆ ಇಲ್ಲ, ಯಾಕಂದ್ರೆ ನಾವು ಜಾತ್ಯತೀತ ಮತ್ತು ಒಂದು ಇದು ಅಭಿವೃದ್ಧಿ ಯೋಚನೆಯಲ್ಲಿ ಇರೋರು ನಾವೆಲ್ಲ. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅವರು ಕಾಲದಲ್ಲಿ 5 ವರ್ಷ ಒಳ್ಳೆ ಆಡಳಿತ ಮಾಡಿದ್ರು, ಮತ್ತೆ ಡಿ ಕೆ ಸಿ ಅವರು ಇವತ್ತು ಅವ್ರು ಎಷ್ಟೇ ಕಷ್ಟ ಇವರು ಬಿಜೆಪಿ ಅವರು ಕೊಟ್ರು ಸಂಘಟನೆಯನ್ನ ಇವತ್ತು ಅಷ್ಟೇ ಕಷ್ಟಪಟ್ಟು ಮಾಡ್ತಾ ಇದಾರೆ. ಅದ್ರ ಜೊತೆಗೆ ಎಂ ಬಿ ಪಾಟೀಲ್ ಅಂತ ಇನ್ನೊಬ್ಬ ಧೀಮಂತ ನಾಯಕನಿಗೆ ಒಳ್ಳೆ ಸ್ಥಾನ ಕೊಟ್ಟು ಅವ್ರನ್ನು ಗುರುಸಿ ಇವತ್ತು ಅವ್ರನ್ನು ಮುಂದೆ ತಂದಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಒಳ್ಳೆಯ ಭವಿಷ್ಯ ನಮ್ಮ ರಾಜ್ಯಕ್ಕೆ ಕಾಣಿಸ್ತಾ ಇದೆ, ಅದಕ್ಕೆ ಅದ್ರ ಜೊತೆ ಹೊರಟಿದ್ದೀನಿ. ಹಾಗಿದ್ರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ MLA ಟಿಕೆಟ್ ಸಿಗುತ್ತಾ ಅನ್ನೋ ನಂಬಿಕೆ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಈ ಯೋಚನೆ ಮಾಡುವಂತ ಪ್ರಶ್ನೆಗಳು ಏನು ಇಲ್ಲ ನಮ್ದು. ಯಾವುದೇ ಕಂಡೀಷನ್ ಬೇಷರತ್ತಾಗಿ ಹೋಗ್ತಾ ಇದ್ದೀನಿ. ಮುಂದೆ ಹೈಕಮಾಂಡಿನ ಚಿಂತನೆಗಳಲ್ಲಿ ಯಾರಿಗೆ ಯಾರು ಯೋಚನೆ ಮಾಡ್ತಾರೋ ಅವ್ರಿಗೆ ಕೊಡ್ಲಿ, ಅವ್ರಿಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಓಕೆ, ಕಾರ್ಯಕರ್ತರ ಕಡೆಯಿಂದ ಕೂಡ ಒಪ್ಪಿಗೆ ಇದೆಯಾ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಖಂಡಿತ ಆಗ್ತಾರೆ? ಅದಕ್ಕೆ ನಾನು ಕೆಳಮಟ್ಟದಿಂದಲೇ ಸೇರ್ಪಡೆ ಆಗಿರೋದು, ನಾನು ಎಲ್ಲೂ ಮೇಲ್ಗಡೆಯಿಂದ ಬಂದು ಸೇರ್ಪಡೆ ಆಗಿಲ್ಲ. ನಾನು ತಾಲೂಕು ಘಟಕದ ಹಂತದಿಂದಲೇ ಕಾರ್ಯಕರ್ತರನ್ನೆಲ್ಲ ಒಪ್ಪಿಸ್ಕೊಂಡೆ ನಾನೀಗ ಅಲ್ಲಿಂದಾನೇ ಆಗ್ತಾ ಇರೋದು. ಓಕೆ, ನಾಳೆ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ? ಈಗ ನಾಳೆ ಏನಿಲ್ಲ, ಅವರು ಬಂದ ನಂತರ ಅವ್ರ ಜೊತೆ ಶಾಸಕರಾದ ಮಾಜಿ ಶಾಸಕರಾದ ಷಡಾಕ್ಷರಿ ಅವ್ರ ಮನೆಯಲ್ಲಿ ಒಂದು ಟೀ ಇದೆ. ನಂತರ ಒಂದು ಏನು ಈ ನೋಂದಣಿ ಪ್ರಕ್ರಿಯೆ ಒಂದು ಪರಿಶೀಲನಾ ಕಾರ್ಯಕ್ರಮ ಇದೆ, 4 ತಾಲೂಕುಗಳದ್ದು, ಗುಬ್ಬಿ, ತುರುವೇಕೆರೆ, ಚಿಕ್ಕನಗ್ನಳ್ಳಿ, ತಿಪ್ಟೂರ್ದು. ನಂತರ ಅಲ್ಲಿ ಸೇರ್ಪಡೆ ಕಾರ್ಯಕ್ರಮ ನಾವು ಮತ್ತೆ ನಮ್ಮ ಬೆಂಬಲಿಗರು. ಅದಾದ ನಂತರ ನಮ್ಮ ಮನೆಗೆ ಬರ್ತಾರೆ ಟೀಗೆ. ನಮ್ಮನೆ ಟೀ ಮುಗಿಸಿ ಅವ್ರ ಮುಂದೆ ಮಧುಗಿರಿಗೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಓಕೆ ಲೋಕೇಶ್ವರ್, ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.